ಜನವರಿ 1ನೇ ತಾರೀಕು 2021 ಬೆಂಗಳೂರು ಮಹಾನಗರದ ಟೌನ್ ಹಾಲ್ನಲ್ಲಿ ವಿಶ್ವಕ್ಕೆ ಅದ್ಭುತವಾಗಿರ್ತಕ್ಕಂಥ ಶಿಲ್ಪಕಲೆಗಳ ಮೂಲಕವಾಗಿ ಕೊಡುಗೆಯನ್ನು ಕೊಟ್ಟಂತ ದೇವಶಿಲ್ಪಿ ಅಮರ ಶಿಲ್ಪಿ ಜಗ್ನಾಚಾರ್ಯ ಅವರ ಸಂಸ್ಮರಣ ಉತ್ಸವವನ್ನು ನಾವೆಲ್ಲ ಇಡೀ ರಾಜ್ಯ ವಿಶ್ವಕರ್ಮ ಸಮಾಜ ಎಲ್ಲ ಸೇರಿ ನಮ್ಮ ರಾಜ್ಯಾಧ್ಯಕ್ಷರು ವಿಧಾನ ಪರಿಷತ್ ಸದಸ್ಯರು ಆಗಿರ್ತಕ್ಕಂಥ ಕೆಪಿ ನಂಜುಂಡಿ ಅವರ ಸಾರಥ್ಯದಲ್ಲಿ ನಡೆಸ್ತಾ ಇದ್ದೇವೆ. ಮಧ್ಯಾಹ್ನ 2 ಗಂಟೆಗೆ ರಾಜ್ಯದಾದ್ಯಂತ ಎಲ್ಲ ಸಮಾಜ ಬಂಧವರು ವಿಶ್ವಕರ್ಮ ಸಮಾಜದ ಸ್ವಾಮೀಜಿಗಳು ಜೊತೆಗೆ ಹಿಂದುಳಿದ ವರ್ಗದ ಸ್ವಾಮೀಜಿಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಜೊತೆಗೆ ವಿನಯ ಗುರುಜಿ ಅವರು ಕೂಡ ಕಾರ್ಯಕ್ರಮ ಸಾಕ್ಷಿ ಆಗ್ತಾರೆ. ಆ ಕಾರ್ಯಕ್ರಮ ಉದ್ಘಾಟನೆಯನ್ನ ಈ ರಾಜ್ಯ ಕಂಡಂತ ನಾಯಕರಾಗಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿ.ಎಸ್. ಯಡಿಯೂರಪ್ಪನವರು ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡ್ತಾರೆ. ಸೋಮಣ್ಣನವರು, ಸದಾನಂದ ಗೌಡರು ಕೇಂದ್ರ ಮಂತ್ರಿಗಳು, ಬಸವರಾಜ ಬೊಮ್ಮಾಯಿ ಅವರು, ಕೆಪಿ ನಂಜುಂಡಿ ಅವರು, ಆಮೇಲೆ ಅಶೋಕ್ ಅವರು, ಶ್ರೀರಾಮುಲು ಅವರು, ಅನೇಕ ರಾಜಕೀಯ ಮಂತ್ರಿಗಳು, ಶಾಸಕರುಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದೊಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ, ದೇಶಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥ ಶಿಲ್ಪಕಲೆಗಳನ್ನು ವಿದೇಶ ಕೂಡ ಮೆಚ್ಚುವಂಥ ಕೊಡುಗೆಯನ್ನು ಕೊಟ್ಟಂಥ ಜಗಣಾಚಾರ್ಯನ್ನ ಇಡೀ ರಾಜ್ಯ ಸ್ಮರಿಸುವಂಥ ಕೆಲಸವನ್ನು ಅವತ್ತ ನಾವು ಮಾಡ್ತಾ ಇದ್ದೀವಿ. ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಇಡೀ ವಿಶ್ವಕರ್ಮ ಸಮಾಜ ರಾಜ್ಯಾದ್ಯಂತ ಎಲ್ಲರೂ ಒಗ್ಗಟ್ಟಿನಿಂದ ಎಲ್ಲರೂ ಆ ಶಿಲ್ಪಿಯನ್ನ ಸ್ಮರಣೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಈ ಮಾಧ್ಯಮದ ಮೂಲಕ ಕರೆ ಕೂಡ ಪರಿಷತ್ ಈ ಶಿಲ್ಪ ಮತ್ತು ವಿಶ್ವಕರ್ಮ ಎಲ್ಲೆಲ್ಲಿ ಶಿಲ್ಪ ಕಾಣಬಹುದು ಎಲ್ಲ ವಿಶ್ವಕರ್ಮಮಯವಾಗಿದೆ. ಅಂತ ಶಿಲ್ಪವನ್ನು ರಚನೆ ಮಾಡಿರ್ತಕ್ಕಂಥವ್ರು ಜಗಣಾಚಾರ್ಯ. ಆ ಮಹಾತ್ಮನ ಒಂದು ಸ್ಮರಣೆಯನ್ನು ನಾವೇನು ಮಾಡ್ತಾ ಇದ್ದೀವಿ, ಈ ಸ್ಮರಣೆಯಲ್ಲಿ ಎಲ್ಲ ವಿಶ್ವಕರ್ಮ ಬಾಂಧವರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಈ ಮೂಲಕವಾಗಿ ಒಂದು 2021 ಮಧ್ಯಾಹ್ನ 2 ಗಂಟೆಗೆ ಬೆಂಗಳೂರಿನ ಕೇಂದ್ರ ಸ್ಥಳದಲ್ಲಿರುವ ಟೌನ್ ಹಾಲಲ್ಲಿ ಸಮಸ್ತ ನಮ್ಮ ಸಮಾಜದ ಸ್ವಾಮೀಜಿಗಳು ಮತ್ತು ಹಿಂದುಳಿದ ಸ್ವಾಮೀಜಿಗಳು ಮತ್ತು ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವರುಗಳು ಶಾಸಕರು ಸೇರಿಕೊಂಡು ಸಮಸ್ತ ವಿಶ್ವಕರ್ಮಗಳಲ್ಲಿ ಬಂದು ಇದು ಒಂದು ಹೊಸ ವರ್ಷಾಚರಣೆ ದಿವಸ ನಮ್ಮ ಒಂದು ಹಬ್ಬ ಅಂತ ಹೇಳ್ಬಿಟ್ಟು ಆಚರಣೆ ಮಾಡಿ ನಮ್ಮ ಜಗ್ನಾಚಾರ್ಯವನ್ನು ಸ್ಮರಣೆ ಮಾಡುವಂಥ ಕಾರ್ಯಕ್ರಮಕ್ಕೆ ಎಲ್ಲ ಬರೋದ್ರಿಂದ ಇದೊಂದು ವಿಶ್ವಕರ್ಮದಲ್ಲೇ ಒಂದು ಹಬ್ಬದ ವಾತಾವರಣ ಆಗಬೇಕಂತ ತಮ್ಮಲ್ಲಿ